ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಪ್ರತಿ ಮನುಷ್ಯನು ತಾನು ಆರ್ಥಿಕವಾಗಿ ಪ್ರಬಲನಾಗಿರಬೇಕು ಮನೆಯಲ್ಲಿ ಹೆಂಡತಿ ಮಕ್ಕಳೊಟ್ಟಿಗೆ ಆರಾಮವಾಗಿ ಜೀವನ ಕಳೆಯಬೇಕು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು ಅಂತ ಬಯಸುತ್ತಾನೆ ಆದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕಂದ್ರೆ ಏನು ಮಾಡಬೇಕು ಅಂತ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಒಮ್ಮೆ ಒಂದು ಊರಲ್ಲಿ ಓರ್ವ ಬೌದ್ಧ ಭಿಕ್ಷುವಿದ್ದ ತನ್ನ ಕುಟೀರದಲ್ಲಿ ವಾಸವಿರುತ್ತಿದ್ದ ಅವನು ಪ್ರತಿದಿನ ಆ ಊರಿನಲ್ಲಿ ಭಿಕ್ಷೆಗೆ ಹೋದಾಗ ಹಲವರು ತಮ್ಮ ಸಮಸ್ಯೆಗಳನ್ನು ಹೇಳುತ್ತಿದ್ದರು ಅದಕ್ಕೆ ಭಿಕ್ಷು ಪರಿಹಾರ ಹೇಳುತ್ತಿದ್ದರು ಆ ಊರಿನ ಶ್ರೀಮಂತ ಮನುಷ್ಯನ ಮನೆಯಲ್ಲಿ ಪ್ರತಿದಿನ ಜಗಳವಾಗುತ್ತಿತ್ತು ಪತ್ನಿ ತಂದೆ ತಾಯಿ ಅಥವಾ ಮಕ್ಕಳು ಹೀಗೆ ಯಾರೊಂದಿಗಾದರೂ ಪ್ರತಿದಿನ ಜಗಳವಾಡುತ್ತಿದ್ದ ಜಗಳವಾಡಿ ಆಡಿ ಅವನಿಗೆ ಸಾಕಾಗಿ ಹೋಗಿತ್ತು ಒಮ್ಮೆ ಆ ಬೌದ್ಧ ಭಿಕ್ಷು ಶ್ರೀಮಂತನ ಮನೆಗೆ ಬಂದ ಶ್ರೀಮಂತ ಭಿಕ್ಷುವಿಗೆ ಭೋಜನ ನೀಡಿದ ಅಲ್ಲದೆ ತನ್ನ ಮನೆಯಲ್ಲಿ ಹೀಗೆ ಪ್ರತಿದಿನ ಜಗಳವಾಗುತ್ತದೆ ಇದಕ್ಕೇನಾದರೂ ಪರಿಹಾರ ಕೊಡಿ ಎಂದು ಕೇಳಿದ ಅದಕ್ಕೆ ಭಿಕ್ಷು ನಾನು ನಿನ್ನ ಮನೆಗೆ ಆಹಾರ ಕೇಳಲು ಬಂದಿದ್ದೇನೆ ಹೊರತು ನಿನ್ನ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಸಮಯ ಕಳೆಯಲು ಅಲ್ಲವೆಂದು ಹೇಳುತ್ತಾರೆ ಆಗ ಕ್ರೋಧಿತನಾದ ಶ್ರೀಮಂತ ಬೇಕಾಬಿಟ್ಟಿಯಾಗಿ ಬೈಯುತ್ತಾನೆ ನಿನಗೆ ನಾನು ಭೋಜನ ಕೊಟ್ಟಿದ್ದೇನೆ ನೀನು ನನಗೇ ಎದುರುತ್ತರ ನೀಡುತ್ತೀಯಾ ಎಂದು ಬಾಯಿಗೆ ಬಂದ ಹಾಗೆ ಬೈಯುತ್ತಾನೆ ಆದರೆ ಬೌದ್ಧ ಭಿಕ್ಷು ಅದ್ಯಾವುದಕ್ಕೂ ಎದುರುತ್ತರ ಕೊಡದೆ ಸುಮ್ಮನೆ ಮಾತನ್ನು ಕೇಳುತ್ತಾ ನಿಲ್ಲುತ್ತಾರೆ ಕೆಲ ಹೊತ್ತಿನ ಬಳಿಕ ಶ್ರೀಮಂತ ಶಾಂತನಾಗುತ್ತಾನೆ ಆಗ ಮಾತನಾಡಿದ ಭಿಕ್ಷು ನೀನು ನನಗೆ ಇಷ್ಟೆಲ್ಲ ಬೈದೆ ಆದರೆ ನಾನು ನಿನಗೇನೂ ಬಯಲಿಲ್ಲ ಹಾಗಾಗಿ ನಿನ್ನ ಸಿಟ್ಟು ಇಲ್ಲಿಗೆ ನಿಂತಿತು ನಾನೇನಾದರೂ ನಿನಗೆ ಬೈದಿದ್ದರೆ ನಮ್ಮಿಬ್ಬರ ಮಧ್ಯೆ ಭಯಂಕರ ಜಗಳವಾಗುತ್ತಿತ್ತು ಹಾಗಾಗಿ ಮನೆಯಲ್ಲಿ ಆದಷ್ಟು ತಾಳ್ಮೆಯಿಂದ ವರ್ತಿಸಿದ್ದಲ್ಲಿ ನಿನ್ನ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಸಿಗುತ್ತದೆ ನಿನ್ನ ಎದುರಿರುವವರು ವಾದ ಮಾಡಲು ಬಂದರೆ ಜಗಳ ಮಾಡಲು ಬಂದರೆ ನೀನು ಶಾಂತವಾಗಿ ವರ್ತಿಸು ಆಗ ಜಗಳ ಅಲ್ಲಿಗೆ ನಿಲ್ಲುತ್ತದೆ ಮನೆಯಲ್ಲಿ ನೆಮ್ಮದಿ ಇರುತ್ತದೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಕೂತು ಮಾತಾಡಿ ಪರಿಹರಿಸಿಕೋ ಎಂದು ಬೌದ್ಧ ಭಿಕ್ಷು ಸಲಹೆ ನೀಡುತ್ತಾರೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಗೇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ